ನಾನು ದೊಡ್ಡವರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ಆದರೆ ಒಂದು ಮಾತ್ರ ನಾನು ಯಾರಿಗೂ ಟೀಕೆ ಮಾಡಕ್ಕೆ ಇಷ್ಟಪಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಇದ್ದಂಗೆ ನಮ್ಮ ಸಂಘಟನೆನ ಹಿಂದೂ ಧರ್ಮದ ತಳಹದಿಯ ಮೇಲೆ ಭಾರತಾಂಬೆಯನ್ನ ಶ್ರೇಷ್ಠ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಕಲ್ಪನೆ ಇರುವಂತ ಒಂದು ರಾಷ್ಟ್ರೀಯ ಪಕ್ಷ ಈ ದೇಶದಲ್ಲಿ ಆಧಾರ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಇದಕ್ಕೆ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ರಾಷ್ಟ್ರಮಟ್ಟದ ಕಾರ್ಯಕರ್ತರು ಕೂಡ ಹೇಳ್ತಾರೆ ನಾನು ಸಾಮಾನ್ಯ ಕಾರ್ಯಕರ್ತ ಅಂತ ನರೇಂದ್ರ ಮೋದಿ ಇರಬಹುದು ಅಮಿತ್ ಶಾ ಇರಬಹುದು ನಡ್ಡಾ ಇರಬಹುದು ಎಲ್ಲರೂ ಹೇಳ್ತಾರೆ ನಾವು ಕೂಡ ಸಾಮಾನ್ಯ ಕಾರ್ಯಕರ್ತ ಅಂತ ಆಗ ಎಲ್ಲಾ ಸಾಮಾನ್ಯ ಕಾರ್ಯಕರ್ತರು ಕೂಡ ಭಾರತ ಅಂಬೆ ನಮ್ಮ ತಾಯಿ ಭಾರತೀಯ ಜನತಾ ಪಾರ್ಟಿ ಕೂಡ ನಮ್ಮ ತಾಯಿ ಅನ್ನುವಂತ ಒಂದು ಭಾವನೆಯಲ್ಲಿ ಈ ಒಂದು ಸಂಘಟನೆ ಕಟ್ಟುವಂತ ಬಂದಿದ್ದೀವಿ ಇದರ ವಿಚಾರ ಸಿದ್ಧಾಂತ ಇಷ್ಟೇನೆ ಈ ದೇಶವನ್ನ ಅಭಿವೃದ್ಧಿಪಡಿಸಬೇಕು ಧರ್ಮವನ್ನ ಅಭಿವೃದ್ಧಿಪಡಿಸಬೇಕು ಅಂತ ಈ ಒಂದು ಚುನಾಯಿತ ಪ್ರತಿನಿಧಿಗಳು ಅದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪ್ರಧಾನಮಂತ್ರಿ ತನಕನು ಕೂಡ ಅವಕಾಶ ಸಿಕ್ಕೋ ಚುನಾಯಿತ ಪ್ರತಿನಿಧಿಗಳು ಆಗ್ತಾರೆ ಆದರೆ ಚುನಾಯಿತ ಪ್ರತಿನಿಧಿ ವಿಶೇಷ ಅಲ್ಲ ತಾಯಿಯನ್ನ ಯಾವುದೇ ಕಾರಣಕ್ಕೂ ಬದ್ಧೋಗಂತ ಒಳ್ಳೆಯದಲ್ಲ ಇದು ಸ್ಪಷ್ಟವಾಗಿ ಹೇಳ್ತಿದ್ದೆ ಮತ್ತೆ ಹೇಳ್ತೇನೆ ನಾನು ಯಾವುದೋ ಒಬ್ಬ ವ್ಯಕ್ತಿ ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಅವ್ರ ಬಗ್ಗೆ ನಾನು ಹೇಳ್ತಿಲ್ಲ ಯಾರಿಗೆ ಸ್ಥಾನಮಾನ ಸಿಗುತ್ತ ಸಂದರ್ಭದಲ್ಲಿ ಈ ತಾಯಿಯ ಸೇವೆಯನ್ನ ಮಾಡೋದಕ್ಕೋಸ್ಕರ ನನಗೆ ಈ ಸ್ಥಾನಮಾನ ಸಿಕ್ಕಿದೆ ಹಿಂದುತ್ವದ ಮುಖಾಂತರ ನಾನು ಸಿಕ್ಕಿರುವಂತ ಸ್ಥಾನವನ್ನ ಇನ್ನೂ ಹೆಚ್ಚು ಸೇವೆ ಮಾಡ್ತೇನೆ ಜನಸೇವೆಯನ್ನು ಮಾಡ್ತೇನೆ ಹಿಂದುತ್ವದ ಸೇವೆಯನ್ನು ಮಾಡ್ತೇನೆ ದೇಶದ ಸೇವೆ ಮಾಡ್ತೇನೆ ಅನ್ನಂತ ಭಾವನೆ ಚುನಾಯಿತ ಪ್ರತಿನಿಧಿಗಳಿಗೆ ಇರಬೇಕು ಅದು ಬಿಟ್ಟು ನನಗೆ ಸಿಕ್ಕರೆ ಹಿಂದುತ್ವ ನನಗೆ ಸಿಕ್ಕರೆ ದೇಶ ಈ ಸಿಕ್ಕರೆ ಧರ್ಮ ಈ ರೀತಿ ಸಿಗಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅನ್ನಂತ ತಾಯಿಯನ್ನ ಒದ್ದು ಹೋಗಂತ ವ್ಯವಸ್ಥೆ ಇದೆಯಲ್ಲ ಇದನ್ನು ರಾಜ್ಯ ಜನರ ಕ್ಷಮಿಸಲ್ಲ ಯಾವುದೇ ಮತದಾರ ಕ್ಷಮಿಸಲ್ಲ ದೇಶ ಜನ ಮುಂಚೆ ಕ್ಷಮಿಸಲ್ಲ ಅದೇ ಅದೇ ಬಂದಿರೋದು ನಾನು ಅದಕ್ಕೋಸ್ಕರ ಈಗ ಈ ನಿಮಿಷದಲ್ಲಿ ಏನೇ ಮಾತಾಡಿದ್ರು ಕೂಡ ಶೆಟ್ಟರ್ ಏನ್ ಹೇಳಿದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಕ್ಕಾಗುತ್ತೆ ನಾನು ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ ಸಾಮಾನ್ಯ ಕಾರ್ಯಕರ್ತ ಯಾರಿದ್ದಾನೆ ಸಾಮಾನ್ಯ ಕಾರ್ಯಕರ್ತ ನಾನು ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡಿದ್ದೀನಿ ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ ಯಡಿಯೂರಪ್ಪನವರು ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಹಿಂದೆ ರಾಜ್ಯದ ಅಧ್ಯಕ್ಷರಾಗಿರ್ಬೇಕು ಅಂತ ಯಡಿಯೂರಪ್ಪನವರಿಗೆ ಅನಂತ್ ಕುಮಾರ್ಗೆ ನನಗೆ ಜಗದೀಶ್ ಶೆಟ್ಟರ್ಗೆ ಸದಾನಂದ ಗೌಡರಿಗೆ ಬಹಳ ಜನಕ್ಕೆ ಹಿಂದೆ ಪಕ್ಷ ಶಕ್ತಿಶಾಲಿಯಾಗಿ ಇಲ್ಲದೇ ಇರುವಂತ ಸಂದರ್ಭದಲ್ಲೂ ಕೂಡ ನೀವು ಮಾಡಿ ಅಂತ ಸಿಕ್ಕಿತ್ತಲ್ಲ ಅದು ನಮ್ದೊಂದು ಸೌಭಾಗ್ಯ ಇವತ್ತು ಇಡೀ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ ಬೆಳೆದಂತ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಸ್ಥಾನಮಾನಗಳು ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡುವಂತ ಹಿರಿತನದ ವ್ಯಕ್ತಿಗಳು ದೊಡ್ಡವರು ಯೋಚನೆ ಮಾಡ್ತಾರೆ ಯಾರಿಗೆ ಕೊಟ್ಟರೆ ಒಳ್ಳೇದು ಅಂತ ನನಗೇನೋ ತೊಂದರೆ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ ಆ ಹಿರಿತನದ ತೀರ್ಮಾನ ತಗೊಂಡಿರುವಂತ ವ್ಯಕ್ತಿಗಳ ಬಗ್ಗೆ ನಾನು ಹಗುರವಾಗಿ ನಾನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಮನೆಯಲ್ಲಿ ನಾನು ಹೇಳಿದಲ್ಲ ಮನೆಯಲ್ಲೆಲ್ಲ ಹಿರಿಯರು ತಂದೆ ತಾಯಿ ಇರ್ಬೋದು ಪಕ್ಷದಲ್ಲಿರುವಂತ ಹಿರಿಯರು ಅವ್ರು ತಗೊಂಡಂತ ತೀರ್ಮಾನ ನನಗಿಂತ ಅವ್ರು ಬುದ್ಧಿವಂತರು ಒಳ್ಳೆ ತೀರ್ಮಾನವನ್ನು ಅವ್ರು ತಗೊಂಡಿರ್ತಾರೆ ಅಂತ ನಂಬಿಕೆನಲ್ಲಿ ವೈಯಕ್ತಿಕ ಜೀವನದಲ್ಲೂ ನಡಿಬೇಕು ಪಕ್ಷದ ರಾಜಕೀಯ ಚಟುವಟಿಕೆಗಳಲ್ಲೂ ನಡಿಬೇಕು ವಿಸ್ತಾರ ನ್ಯೂಸ್ ನಿಖರ ಜನಪರ